Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲೆಲ್ಲಿ ಹೋಗಿದ್ರಿ? ಏನೇನ್ ಕೊಡ್ಸಿದ್ರು? ನಿಮ್ಗೇನು ಇಲ್ಲ ಕೇಳಕ್ಕೆ, ಸುಮ್ನೆ ಇದ್ಯಾ? ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡು. ನನ್ನ ಪ್ರಶ್ನೆ ಅದರಲ್ಲೇ ಇದೆ. ಅನ್ಕೊಂಡೆ ನೀನೇನು ಸುಮ್ಮನೆ ಇರ್ತೀಯಾ. ಏನೇನೋ ಮಾತಾಡಿ ವಿಷಯ ಮರೆಸ್ಬೇಡ. ಏನೇನಾಯ್ತು ಹೇಳು. ಅದೇ ಬೆಳಗ್ಗೆ ನಾನು ಹೇಳದ್ನಲ್ಲ, ನನ್ನ ಮದ್ವೆ ಆಗೋ ಹುಡ್ಗ ನನ್ನ ಸಮುದ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ನಿಜ ಹೇಳ್ತಿದೇನೆ? ಮೂವತ್ತಿಗೆ ನಿಜವಾಗ್ಲೂ ಕರ್ಕೊಂಡು ಹೋಗಿದ್ರು. ಅಲ್ಲ, ಇಷ್ಟು ಬೇಗ ಅಷ್ಟು ದೂರ ಎಲ್ಲ ಹೋಗ್ಬರಕ್ಕಾಗತ್ತಾ? ಮೂವತ್ತಿಗೆ ಅವ್ರ ಹತ್ರ ಪ್ರೈವೇಟ್ ಜೆಟ್ ಇದೆ, ಅದರಲ್ಲೇ ಕರ್ಕೊಂಡು ಹೋಗಿದ್ರು. ಜೆಟ್ಟ ಸೋ ರೊಮ್ಯಾಂಟಿಕ್. ಆಮೇಲೆ ನಾನು ಹಾಗೆ ತರಸದ್ ಬಿದ್ದೋದೆ, ಅವರೇ ನನ್ನ ಎತ್ಕೊಂಡು ಹೋದ್ರು. ಹೌದಾ? ಇದೇ ನಿಮ್ಮ ಅಣ್ಣ ಏನಾದ್ರು ಆಗಿದ್ರು ಅನ್ಕೋ, ನಾನೇ ಏನಾದ್ರೂ ತಲೆ ಸುತ್ತಿ ಬಿದ್ದಿದ್ರೆ ಲೆಕ್ಕಾಚಾರ ಸರಿ ಹೋಯ್ತು ಅಂತ ವಾಪಸ್ ಮನೆ ಕರ್ಕೊಂಡ್ ಬಂದ್ಬಿಟ್ಟಿರೋರು. ಆಮೇಲೆ ಅಕ್ಕ, ನನಗ್ ಮಳೆಲಿ ಐಸ್ ಕ್ರೀಮ್ ತಿನ್ನೋದ್ ಇಷ್ಟ ಅಂತ ನಂಗೋಸ್ಕರ ಮಳೆ ಬರ್ಸಿದ್ರು ಕಣೆ. ಅಷ್ಟೇ ಅಲ್ಲ, ನನ್ನ ಸಮುದ್ರ ಕರ್ಕೊಂಡು ಹೋಗಿ ಸಮುದ್ರದ ಮಧ್ಯ ಕೇಕ್ ಕಟ್ ಮಾಡಿಸಿ, ಆಮೇಲೆ ಏನ್ ಆಮೇಲೆ ಅಂತಿದೀಯ, ಏನಾಯ್ತು ಹೇಳು. ಆಮೇಲೆ ಅವರು ಸಮುದ್ರದ ಮಧ್ಯ ಐ ಲವ್ ಯು ಜಾನು ಅಂತ ಕೂಗ್ ಹೇಳಿದ್ರು. ಪುಣ್ಯ ಮಾಡಿದ್ದ ಕಣೆ. ನಿಜ ಕಣೆ, ಒಂದು ಹೆಣ್ಣಿಗೆ ಪ್ರೀತಿ ಮಾಡೋ ಗಂಡ ಸಿಕ್ಕೋದೆ ಪುಣ್ಯ ಕಣೆ. ಜಾನೋ, ನಿನ್ನ ಮದುವೆ ಆಗೋ ಹುಡುಗ ಎಲ್ಲ ನನ್ನ ಮಗನ ತರನೇ ಕಣೆ. ನನ್ನ ಮಗ ಸೊಸೆನ ಹೇಗೆ ನೋಡ್ಕೊತಾನೋ ಅವನು ನಿನ್ನ ಹಾಗೆ ನೋಡ್ಕೊತಾನೆ ಕಣೆ. ಅಷ್ಟೇ ಅಲ್ಲ ಅಜ್ಜಿ, ನನಗ್ ಪಾವಭಾಜಿ ಇಷ್ಟ ಅಂತ ವೀಣಾದ್ಕೆ ಕಾಲ್ ಮಾಡಿ ನನ್ನ ಅಲ್ಲಿ ಕರ್ಕೊಂಡು ಹೋದ್ರ, ಆಮೇಲೆ ನೋಡಿದ್ರೆ ಅವ್ರ ಪರ್ಸೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ತಿಂದೆ ಹಾಗೆ ಬಂದ್ಬಿಟ್ರ? ಅದೇ ಮತ್ತೆ, ಅವ್ರು ನಂಗೆ ತಿನ್ಸ್ದೆ ಹಾಗೆ ಕರ್ಕೊಂಡ್ ಬರ್ತಾರ? ಪರ್ಸ್ ಇಲ್ದೇನಾ? ಹ್ಞೂಮ್ಮ, ನಂಗೆ ತಿನ್ಸ್ಬೇಕು ಅಂತ ಅವ್ರು ವಾಚೆ ಕೊಟ್ಬಿಟ್ರು. ಒಂದು ಪಾವ್ ಬಾಜಿಗೋಸ್ಕರ ಅಷ್ಟು ದುಬಾರಿ ವಾಚನ್ನೇ ಕೊಟ್ಬಿಟ್ರ? ನಮ್ಮನೆಯವ್ರೇನಾದ್ರೂ ಆಗಿದ್ರೆ ವಾಚ್ ಕೊಡೋದಿರ್ಲಿ, ಜೀವನೇ ಬಿಟ್ಬಿಟ್ಟಿರೋದು. ಜಾಲ್ವಿ, ಸೋ ಲಕ್ಕಿ, ಈ ತರ ಸರ್ಪ್ರೈಸ್ ಕೊಡೋ ಲೈಫ್ ಪಾರ್ಟ್ನರು ಎಲ್ರಿಗೂ ಸಿಗಲ್ವೇ. ಜಾನು, ನಿಂಗ್ ಖುಷಿ ಆಯ್ತಾ? ಖುಷಿ ಆಯ್ತಾ? ಸ್ವರ್ಗದಲ್ಲಿ ಇದ್ದೀನೇನೋ ಅನ್ಸ್ಬಿಡ್ತು, ಎಲ್ಲ ಮರ್ತು ಹೋಗ್ಬಿಟ್ಟೆ ನಾನು. ಏನಮ್ಮ, ನನ್ಗೀಗ ಸಮಾಧಾನ ಆಯ್ತು. ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ರೆ ಇನ್ನೇನು ಬೇಕು ಅನ್ಸಲ್ಲ. ಅವ್ರು ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಹೀಗೆ ಖುಷಿ ಖುಷಿಯಾಗಿರಿ. ವೀಣಾ, ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಡಮ್ಮ. ಹಾ ಅತ್ತೆ. ನಾನು ಸ್ವಲ್ಪ ರೆಸ್ಟ್ ತಗೊಳ್ತೀನಿ, ಬನ್ನಿ ಅತ್ತೆ. ಸದ್ಯ ನೀನಾದರೂ ಇದೆಯಲ್ಲ, ಜಾನ್ವಿ ನನ್ನನ್ನ ಕನ್ಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ಲು, ಅತ್ತೆ ವಾಸ್ತವ ಕರ್ಕೊಂಬಂದ್ರು.
ವಿಶ್ವ, ನೀನು ಒಂದು ಬಿಯರ್ ತೊಳೋ, ಎಲ್ಲ ನೆನಪು ಕಿತ್ಕೊಂಡು ಹೊರಟೋಗ. ವಿಶ್ವ, ಇವತ್ತು ಅವಳ ಬರ್ಡೇ ಅನ್ನೋದೇ ನೀನ್ ಮರ್ತಿಲ್ಲ. ನನ್ ಕನ್ಸು ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ವಿಶ್ ಮಾಡಿದ್ದ ನೋಡ್ತೀನಿ, ಫೋನ್ ಇಲ್ಲಿದೆ. ಪ್ರತಿ ವರ್ಷ ಇವಂದೇ ಫಸ್ಟ್ ವರ್ಷ ಇರ್ತಿತ್ತು, ಒಂದ್ ಕಾಲು ಮೆಸೇಜ್ ಏನು ಮಾಡಿಲ್ಲ. ನನ್ ಬರ್ಡೇನೆ ಮರ್ತ್ಬಿಟ್ನ. ಏ ವಿಶ್ವ, ಎಲ್ಲೋ ಹೋಗಿದ್ಯಾ ನೀನು? ನನ್ನೇ ಮರ್ತ್ಬಿಟ್ಯಾ? ಇವನ್ ನನ್ ಬರ್ಡೇ ಅಂತಾನು ಮರ್ತ್ಬಿಟ್ಯಾ? ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ ಕಣ್ರೋ. ಅದನ್ನ ಪ್ರೀತಿ ಮಾಡೋ ಹುಡುಗಿ ಮುಂದೆ ಹೇಳೋದಿದೆಯಲ್ಲ, ಅದು ದೊಡ್ಡ ವಿಷಯ. ಒಂದ್ ವೇಳೆ ನನ್ ಪ್ರೀತಿನ ಮೊದ್ಲೇ ಹೇಳ್ಕೊಂಡಿದ್ರೆ ನನ್ ಜಾನು ನಂಗೆ ಸಿಗ್ತಿದ್ಲೇನೋ. ವಿಶ್ವ, ಜಾನೋನೇ ಅರ್ಥ ಮಾಡ್ಕೋಬೋದಾಗಿತ್ತು ಕಣೋ. ಈ ಹುಡುಗಿರ ಹಿಂಗೆ ಹುಡುಗರ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಲ್ವಲ್ಲೋ. ಏಯ್, ಜಾನದೇನು ತಪ್ಪಿಲ್ಲ ಕಣ್ರೋ, ತಪ್ಪಿಲ್ಲ ನಂದೆ. ಪ್ರೀತಿ ಅಂದ್ರೆ ಮೌನದಲ್ಲೇ ಅರ್ಥ ಆಗೋ ಭಾಷೆ, ಹೇಳದೆ ಇದ್ರು ತಿಳಿಯುವಂತ ಕಲೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ಕೆಲವೊಂದನ್ನ ಹೇಳಲೇಬೇಕು ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. ನಾನು ಹೇಳಲಿಲ್ಲ, ಅದಕ್ಕೆ ನಾನು ಜಾನ ನಾನು ಕಳ್ಕೊಂಡೆ. ನನ್ನ ಹಣೆ ಬರದಲ್ಲಿ ಜಾನು ಹೆಸರು ಬರ್ದಿಲ್ಲ ಅನ್ಸುತ್ತೆ ಕಣ್ರೋ, ಬರ್ದಿಲ್ಲ ಅನ್ಸುತ್ತೆ. ಮುಸುಕಿನ ಮರೆಯಲ್ಲಿ ಮಾಸಿತೆ ಕನಸು ಧಗಿಸಿದೆ ಒಲವು. ನನ್ನ ರಾತ್ರಿ ನಮ್ಮ ಮನೇಲಿ ನನ್ನ ಮದ್ವೆ ವಿಷಯ ಮಾತಾಡಿದ್ರು ವಿಶ್ವ. ನನ್ನ ನಿರ್ಧಾರಕ್ಕೆ ಮಾತ್ರ ಕಾಯ್ತಾ ಇದ್ದಾರೆ. ನಿಲುಕದ ತಾರೆ ನೀ ನನ್ನೆದೆಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.